ವಾಪಸ್ ಕಳಿಸಿ ನಾವಿಬ್ಬರೇ ಹೋಗ್ತೀವಿ ಅಂತ ಹೇಳ್ತಾರೆ ಪಾದಯಾತ್ರೆ ನಿಲ್ಲಿಸುವಂತೆ ಎಸ್ಎಂ ಕೃಷ್ಣ ಮನವಿ ಪಾದಯಾತ್ರೆ ನಿಲ್ಲಿಸುವಂತೆ ಎಸ್ಎಂ ಕೃಷ್ಣ ಮನವಿ ಮಾಡಿದ್ದಾರೆ ಪತ್ರ ಬರೆದು ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಮನವಿ ಮಾಡ್ಕೊಂಡಿದ್ದಾರೆ ಎಸ್ಎಂ ಕೃಷ್ಣ ಅವರು ಕೂಡ ಒಮ್ಮೆ ಈ ಕಾವೇರಿಗಾಗಿ ಒಂದು ಪಾದಯಾತ್ರೆಯನ್ನು ಇದೇ ಭಾಗದಲ್ಲಿ ಮಾಡಿದ್ರು सुप्रीम कोर्ट आदेश विरुद्ध नडेद पादयात्रे एसएम कृष्ण 1999 ರಿಂದ 2004 मुख्यमंत्री आगे ಕೆಲಸ ಮಾಡಿದಂತವರು ಈಗ ಕಾಂಗ್ರೆಸ್ ನಾಯಕರಿಗೆ पत्र ಬರೆದು ಮನವಿಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ पत्र ಬರೆದು ಮನವಿಯನ್ನ ಮಾಡಿದ್ದಾರೆ ಬಿಜೆಪಿ ಅಲ್ಲಿ ಅವರು ಬಿಜೆಪಿಗೆ ಸೇರಿದ್ರು ಕೂಡ ಡಿಕೆ ಶಿವಕುಮಾರ್ ಅವರ ಜೊತೆ ಒಂದು ಉತ್ತಮವಾದ ಸಂಬಂಧವನ್ನ ಎಲ್ಲಾ ಕಾಂಗ್ರೆಸ್ ನಾಯಕರು ಈಗಲೂ ಹೊಂದಿದ್ದಾರೆ ವಿಶೇಷವಾಗಿ ಡಿಕೆ ಶಿವಕುಮಾರ್ ಬಿಜೆಪಿ ಅಲ್ಲಿರುವಂತ ಸುಧಾಕರ್ ಎಲ್ಲರೂ ಕೂಡ ಹಿರಿಯ ಮುತ್ಸದ್ದಿ ಈಗ ಅವರು ಒಂದು ರಿಕ್ವೆಸ್ಟ್ ಅನ್ನು ಮಾಡಿದ್ದಾರೆ ಪಾದಯಾತ್ರೆ ನಿಲ್ಲಿಸಿ ಅಂತ ಹೇಳಿ ಇನ್ನ ತಮಿಳುನಾಡಿಗೆ ನೀರು ಬಿಡಲೇಬೇಕು ಅಂತ ಹೇಳುವಾಗ ಒಂದು ಪಾದಯಾತ್ರೆಯನ್ನು ಮಾಡಿದ್ರು ನಂತರ ಮಳೆ ಬಂತು ಜೋರಾಗಿ ಆ ಸಮಸ್ಯೆ ಬಗೆಹರಿದು ಬಿಡ್ತು ಪಾದಯಾತ್ರೆಯನ್ನು ನಿಲ್ಲಿಸಿದ್ರು ಅವರ ಅರ್ಥದಲ್ಲಿ ಕೋವಿಡ್ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಪಾದಯಾತ್ರೆ ಬೇಡ ಅನ್ನುವಂತ ಮನವಿಯನ್ನ ಪತ್ರ ಮುಖೇನ ಓಕೆ ಈಗ ಅವರ ಲೆಟರ್ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಲ್ಲಿ ಅಂದ್ರೆ ಪ್ರತಿಪಕ್ಷ ನಾಯಕರಿಗೆ तम नेतृत्व में मेकेदाटु संगमदिंद बेंगळूरिनवरेगे बेंगळूरिन भविष्य हागू सार्वजनिक कुडियो नीरिन बवणेयन्न शाश्वतवागि निवारिसलु राज्यद बहुदिनगळ बेडिकेयाद मेकेदाटु अणेकट्टु निर्माण संबंध सरकारगळ गमन सेळेयलु तावु नीरिगागि नडिगे पादयात्रे कैगोंडिद्दीरि ई मेकेदाटु योजने अनुष्ठानक्के नन्न संपूर्ण सहमतविदे यस आफ् कोर्स इदागलेबेकु इदे संदर्भदल्लि मनुकुलक्के गंडांतरवागि काडुत्तिरुव कोविड वायरस तन्ना कबंद बाहुगळन्ना विस्तरिसा विविध रीतियल्ली रूपांतरगोंडु नम्मन्ना काड्ता इदे इदर बेनेयिंद इडी प्रपंच नलुगि होगिद्दु हलवु सावु नोवुगळु संभविसि अनाहुत सृष्टियागिदे इदर नियंत्रणक्के सरकारगळु एष्टे प्रयत्नपट्टरु इन्नु कूड अदु तहबदिगे बंदिल्ल बेंगळूरु विश्वद नगरगळ पट्टियल्ली स्थान गळिसिद्दु प्रपंचद नाना मूलेगळिंद प्रतिनित्य जनरु बंदु होगुत्तिद्दारे इदर मध्ये कोरोना वैरस ವೇಗವಾಗಿ ಹಬ್ತಾ ಇದೆ ಇಂತಹ ಸಂದರ್ಭದಲ್ಲಿ ತಾವು ಕೈಗೊಂಡಿರುವ ಪಾದಯಾತ್ರೆ ಕೋವಿಡ್ ನಿಯಂತ್ರಣ ಕ್ರಮಗಳಿಗೆ ಅಡ್ಡಿಪಡಿಸುವ ಸಾಧ್ಯತೆ ಇದೆ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಮೇಕೆದಾಟು ಯೋಜನೆಯನ್ನು ಕಾರ್ಯಗತಗೊಳಿಸಲು ಒಪ್ಪಿಗೆ ಸೂಚಿಸಿರುವುದರಿಂದ ಹಾಗೂ ನಾಡಿನ ಜನರ ಆರೋಗ್ಯ ಕಾಪಾಡುವ ಹಿತದೃಷ್ಟಿಯಿಂದ ನಿಮ್ಮ ಪಾದಯಾತ್ರೆಯನ್ನು ಮೊಟಕುಗೊಳಿಸಬೇಕೆಂದು ಕೋರ್ತೇನೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಎಸ್ಎಂ ಕೃಷ್ಣ ಅನ್ನುವಂತಹ ಸಹಿ ಇರುವಂತ ಪತ್ರವನ್ನು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರಿಗೆ ಕಳಿಸಿದ್ದಾರೆ ಒಂದು ಎರಡು ಪತ್ರ ಒಂದು ಡಿಕೆ ಶಿವಕುಮಾರ್ ಅವರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್